ಎಣ್ಣೆ ಅನ್ನೋದು ನಾವೇನು ತಿಂತೀವಿ ಅದು 100% ವಿಷ ತಿಂತಾ ಇದ್ದೀವಿ ನಾವು ಅನ್ನೋದು ನಮಗೆ ಮನವರಿಕೆ ಆಯಿತು. ಎಲ್ಲರೂ ದುಡಿಯೋದು ಹೊಟ್ಟೆಗಾಗಿ, ಏನು ಬಟ್ಟೆಗಾಗಿ, ಒಳ್ಳೆ ಬಟ್ಟೆ ಹಾಕೊಂಡು ನಾಲ್ಕು ಜನ ನೋಡ್ತಾರೆ ಅಂತ ಒಳ್ಳೆ ಬಟ್ಟೆ ಹಾಕೋತೀವಿ. ಅದೇ ನಾವು ತಿನ್ನೋ ಅನ್ನನ ಚೆನ್ನಾಗಿಲ್ಲ ತಿನ್ನಲಿಲ್ಲ ಅಂದ್ರೆ ಏನಕ್ಕೋಸ್ಕರ ದುಡಿಬೇಕು, ಯಾರಿಗೋಸ್ಕರ ಬಂದ್ಬೇಕು? ಕರೆಕ್ಟ್ ಇದೆ ಸರ್. ಒಳ್ಳೇದಾಗಿ ಆರೋಗ್ಯವಂತರಾಗಿ ಇರಿ ಅಂತ ಅಂದ್ಬಿಟ್ಟು ನಾವು ಈ ಫುಡ್ ನ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಾ ಇದೀವಿ. ಹೌದು ಸರ್. ಇದೇ ನೀವು ಇಲ್ಲಿ ತಿನ್ನಲ್ಲ ಅಂತ ಅಂದ್ರೆ ಬ್ಲಡ್ ಟೆಸ್ಟ್, ಆ ಟೆಸ್ಟ್, ಈ ಟೆಸ್ಟ್, ಆ ಮಾತ್ರೆ ತಗೊಳ್ಳಿ, ಈ ಮಾತ್ರೆ ತಗೊಳ್ಳಿ, ಅಲ್ಲೂ ನೀವು ಖರ್ಚು ಮಾಡ್ಬೇಕಾಗತ್ತೆ. ಕೊಬ್ಬರಿ ಎಣ್ಣೆ ಸಿಗುತ್ತೆ, ಇದು ನೀವು ತಿನ್ಲಿಕ್ಕೂ ಈ ಕೊಬ್ಬರಿ ಎಣ್ಣೆನ ಯಾವಾಗ್ಲೂ ಅಂತೀವಿ ವಾಸನೆ ನಾವು ತಿನ್ನಲ್ಲ ಮಾಡಲ್ಲ ಅಂತ. ಆದ್ರೆ ಒಂದು ತಿಳ್ಕೊಳ್ಳಿ ಗ್ರಾಹಕರೇ, ಕೊಬ್ಬರಿ ಎಣ್ಣೆ ತಾಯಿ ಹಾಲಿಗೆ ಸಮಾನ ಅಂತ ಹೇಳ್ತೀವಿ. ಇದರಲ್ಲಿ ಲ್ಯೂಕರಿಕ್ ಆಸಿಡ್ಸ್ ಅಂತ ಇರುತ್ತೆ. ಹತ್ತು ನಿಮಿಷ ಆದ್ಮೇಲೆ ಆಯಿಲ್ ಬರ್ಲಿಕ್ಕೆ ಶುರುವಾಗುತ್ತೆ ಅಲ್ವಾ? ನೋಡಿ, ಇದು ಇಷ್ಟೇ ಗಟ್ಟಿಯಾಗಿ ಬರುತ್ತೆ. ಇಷ್ಟೇ ಬರುತ್ತೆ ಸರ್? ಹೌದು. ಈ ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತೇನಂತಂದ್ರೆ, ಬೆಂಗಳೂರಿಗೆ ವಿಡಿಯೋ ಶೂಟಿಂಗ್ ಬಂದಿದೆ, ರಾಜಾಜಿನಗರದಲ್ಲಿ ಇದ್ದೀನಿ ನಾನು. ಶ್ರೀನಿವಾಸ್ ಸರ್ ಏನಂತಂದ್ರೆ, ಅವ್ರನ್ನ ಹುಡ್ಕೊಂಡು ಬಂದಿದ್ದೀನಿ. ಆರ್ಗಾನಿಕ್ ಆಗಿ ಏನಂತಂದ್ರೆ ಅವ್ರು ಆಯಿಲ್ ನ ತೆಗಿತಾ ಇದಾರೆ ಎಲ್ಲರೂ, ಯಾವ ಟೈಪ್ ಇದಾವ ಆಯಿಲ್ಗಳೆಲ್ಲ. ಸೊ ಎಲ್ಲಾ ಟೈಪ್ಸ್ ಏನಂತಂದ್ರೆ ತೆಗೆದುಗೇಸಿ ಓವರಾಲ್ ಕರ್ನಾಟಕ ಅಷ್ಟೇ ಅಲ್ಲ ಇಂಡಿಯಾದಲ್ಲೂ ಕೊಡ್ತಾ ಇದಾರೆ. ನೋಡಿಗೇಸಿ ಬಹಳ ಖುಷಿ ಅನ್ಸಿತ್ತು ಸರ್ ಜೊತೆ ಬಂದು ಒಂದು ವಿಡಿಯೋ ಮಾಡಿದ್ರೆ ಜನರಿಗೆ ಆರೋಗ್ಯ ದೃಷ್ಟಿಯಿಂದ ಚೆನ್ನಾಗಿ ಆಗುತ್ತೆ ಅಂತ ಅನ್ಕೋತೀನಿ ನಾನು. ಸೊ ನನಗೊಂದು 2 ಲಕ್ಷ ಜನ ಇದ್ದಾರೆ ಅಂತಂದ್ರೆ, ಸೊ ಅವ್ರು ಏನಾದ್ರೂ ಡಿಫ್ರೆಂಟ್ ಆಗಿ ಆರೋಗ್ಯ ದೃಷ್ಟಿಯಿಂದ ಒಂದ್ ಏನಾದ್ರು ಮಾಹಿತಿ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಬನ್ನಿ ಸರ್, ಇದಾರೆ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಹೇಗಿದ್ದೀರಾ? ಆರಾಮ್ ಸರ್. ಸರ್ ಬಹಳ ಖುಷಿ ಅನ್ಸಿತ್ತು ಬೆಂಗಳೂರು ಬಂದು. ನಾ ಯಾದಗಿರಿಯಿಂದ. ಯಾದಗಿರಿಯಿಂದ ಬೆಂಗಳೂರವರೆಗೂ ಬಂದು ನಿಮ್ಮ ಜನಕ್ಕೆ ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅನ್ನೋದು ಇನ್ನೂ ಖುಷಿ ಅನ್ಸುತ್ತೆ ನಮ್ಗೂ. ಖಂಡಿತ ಸರ್. ನೀವ್ ಇವತ್ತು ಏನ್ ತಿಳ್ಕೊಬೇಕು ಅಂತಿದ್ದೀರಾ ಕೇಳಿ, ಪ್ರತಿಯೊಂದು ಆಯಿಲ್ ಬಗ್ಗೆ, ಆರೋಗ್ಯದ ಬಗ್ಗೆ ತಿಳಿಸ್ಕೊಡೋಣ. ಖಂಡಿತ ಸರ್. ಆಯ್ತು ಸರ್, ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಾ ಸರ್? ಆರಾಮ್ ಸರ್. ಸರ್ ಬಹಳ ಖುಷಿ ಅನ್ಸಿದ್ ನನಗೆ. ಹಾಂ ಸರ್. ಸರ್, ಈಗ ಫಸ್ಟ್ ಏನಂತಂದ್ರೆ ನಿಮ್ ಪರಿಚಯ, ಆಮೇಲೆ ನೀವು ಯಾವತರ ಒಂದು ಆರ್ಗಾನಿಕ್ ಆಗಿ ಆಯಿಲ್ ಇದ್ ಮಾಡ್ತಾ ಇದ್ದೀರಾ, ಜನರಿಗೆ ಅನುಕೂಲ ಆಗುವಂತ ಒಂದು, ಯಾಕಂದ್ರೆ ಫುಡ್ ಪ್ರಾಡಕ್ಟ್ಸ್ ಅಂತಂದ್ರೆ ಹಂಗಿರುತ್ತೆ, ಆರೋಗ್ಯ ಒಂದು ದೊಡ್ಡ ಸಂಪತ್ತು. ಫಸ್ಟ್ ನಿಮ್ ಪರಿಚಯದೊಂದಿಗೆ ತಿಳಿಸ್ಕೊಡಿ ಸರ್. ಸರ್, ನನ್ನ ಹೆಸರು ಶ್ರೀನಿವಾಸ್ ಪ್ರಸಾದ್ ಅಂತ. ನಾನು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲೇನೆ. ನಾನು ಬೇಸಿಕಲಿ ಬಂದು ನಾನೊಂದು 25 ವರ್ಷದಿಂದ ಮೆಡಿಕಲ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತೀನಿ. ನಂದೇ ಇದೆ ರಾಜಾಜಿನಗರದಲ್ಲಿ ಡಯಾಗ್ನೋಸ್ಟಿಕ್ ಸೆಂಟರ್ ಇದೆ. ನನ್ನ ವೈಫ್ ಬಂದು ಡಾಕ್ಟ್ರು, ಅವರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದಾರೆ. ನಾವು ಈ ಫುಡ್ ಇಂಡಸ್ಟ್ರಿಗೆ ಬಂದು ಈಗ 1.5-2 ವರ್ಷ ಆಯಿತು. ನಾವು ಇದನ್ನು ಒಂದು 6 ತಿಂಗಳು ರಿಸರ್ಚ್ ಮಾಡಿ ಅದಾದಮೇಲೆ ಈಗ 1.5 ವರ್ಷದಿಂದ ನಮ್ಮ ಕೈಯಿಂದ ಏನಾಗುತ್ತೆ ಆದಷ್ಟು ಪ್ಯೂರಿಟಿಯಾಗಿ ಒಳ್ಳೆ ತರದಲ್ಲಿ ಒಳ್ಳೆ ಪದಾರ್ಥಗಳಿಂದ ನಾವು ಆಯಿಲ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಅಥವಾ ಬೇರೆ ಪದಾರ್ಥಗಳನ್ನ ತಂದು ಕ್ಲೀನಾಗಿ ಕ್ಲೆನ್ಸಿಯಾಗಿ ಜನಕ್ಕೆ ಗ್ರಾಹಕರಿಗೆ ಆರೋಗ್ಯವಾಗಿ ತಿನ್ನೋ ತರ ಮಾಡಬೇಕು ಅಂತ ಕೊಡ್ತಾ ಇದ್ದೀವಿ. ನಮ್ಮ ವಿಚಾರಕ್ಕೆ ಬಂದಾಗ ಏನಂತಂದ್ರೆ, ಆರೋಗ್ಯ ಅಂದ್ರೆ ಗೊತ್ತಿದೆ ಸರ್ ನಮ್ಗೆ, ಅಲ್ಲಿ ಯಾವ ತರ ಇದೆ ಅಂತ. ದುಡ್ಡೆಲ್ಲ ಸಂಪತ್ತು ಅನ್ಕೊಂತೀವಿ, ಆರೋಗ್ಯ ಒಂದು ದೊಡ್ಡ ಸಂಪತ್ತು. ನಾವು ಒಂದೇ ಸರ ಭೂಮಿಗೆ ಬಂದಿರೋದು. ಮೊದಲೆಲ್ಲ 100 ವರ್ಷ ಎಲ್ಲ ಇರ್ತಾ ಇದ್ರು ಗಟ್ಮುಟ್ಟಾಗಿ. ಈಗೆಲ್ಲ ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಥೈರಾಯ್ಡ್, ಅಸ್ತಮ, ಮಧುಮೇಹ, ಹೃದಯ ಸಂಬಂಧಿಸಿದ ಕಾಯಿಲೆಗಳು ಗೊತ್ತಿದೆ ಸರ್ ಯಾವ ತರ ಆಯಿಲ್ ಫುಡ್ ಯಾವ ತರ ಇದೆ, ಜಂಕ್ ಫುಡ್ ಯಾವ ತರ ಇದೆ ಅಂತೇಳಿ. ಸೊ ಆ ಒಂದು ವಿಚಾರದಲ್ಲಿ ಜನರನ್ನ ಯಾವ ತರ ಒಂದು ಆರೋಗ್ಯ ಕಾಪಾಡುತ್ತೆ ಅಂತೀರಿ ಸರ್? ಈಗ ನಾನು ಹೇಳ್ದೆ ನೋಡಿ, ನಾನು ಡಯಾಗ್ನೋಸ್ಟಿಕ್ ಸೆಂಟರ್ ಅಲ್ಲಿ ಇರೋದ್ರಿಂದ ಹೆಚ್ಚಾಗಿ ನನ್ಗೆ ಇದ್ರ ಬಗ್ಗೆ ತಿಳ್ಕೊಂಡಿದ್ದೀನಿ. ಈಗ ಏನಂದ್ರೆ, ನಮ್ಮಲ್ಲಿ ಚಿಕ್ಕ ವಯಸ್ಸಿಗೆ ಡಯಾಬಿಟಿಸ್ ಬಂತು ಸರ್, ಬಿ ಪಿ ಬಂತು ಸರ್, ಥೈರಾಯ್ಡ್ ಬಂತು ಸರ್, ಆಮೇಲೆ ಏನ್ ಹೇಳ್ತೀವಿ, ಕೂದ್ಲು ಬೆಳ್ಳಗಾಗೋದು, ಕೂದ್ಲು ಉದ್ರೋಗೋದು, ಮತ್ತೆ ದಪ್ಪಗಿದ್ದೀವಿ ಸರ್, ಪಿ ಸಿ ಓ ಡಿ, ಹಾರ್ಮೋನಲ್ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್ಸ್, 108 ತರ ಇಟ್ಕೊಂಡು ಬರ್ತಾರೆ ಸಣ್ಣ ಸಣ್ಣ ವಯಸ್ಸಿಗೆ. 25, 30, 35 ವರ್ಷಕ್ಕೆಲ್ಲ ಮುಂಚೆ ಒಂದು ಕಾಲ ಇತ್ತು, 50 ವರ್ಷ ಆದ್ಮೇಲೋ 60 ವರ್ಷ ಆದ್ಮೇಲೋ ಈ ತರ ಕಾಯಿಲೆಗಳೆಲ್ಲ ಬರ್ತವೆ ಅನ್ನೋದಿತ್ತು. ಈಗ 25-30 ವರ್ಷದವ್ರಿಗೆ ಈ ಕಾಯಿಲೆಗಳು ಬರ್ತಿದೆ ಅಂದ್ರೆ ಯಾಕೆ ಅಂತ ನಾವು ಯೋಚನೆ ಮಾಡುವಾಗ, ನಾವು ನಮ್ಮ ಡಾಕ್ಟರ್ಗಳ ಹತ್ರ ಕೇಳಿದಾಗ, ಡಯಾಬಿಟಾಲಜಿಸ್ಟು, ಮತ್ತೆ ಈ ಡಯಟಿಷಿಯನ್ಸು, ಫಿಸಿಷಿಯನ್ಸ್ ಹತ್ರ, ಮತ್ತೆ ಆರೋಗ್ಯ ಹೃದಯ ತಜ್ಞರ ಹತ್ರ ಮಾತಾಡಿದಾಗ ಮೇಜರ್ ಆಗಿ ಹೇಳ್ತಾರೆ ಎಲ್ಲರನ್ನು, ಆಹಾರ ಪದ್ಧತಿಲಿ ಅಂದ್ರೆ ಅಡಲ್ಟ್ರೇಷನ್ ಇನ್ ಫುಡ್ ಅಂತ ಹೇಳ್ತೀವಿ, ಅಂದ್ರೆ ಕಲುಷಿತ ಆಹಾರನ ಸೇವಿಸ್ತಾ ಇದ್ದೀವಿ ಅಂತ ನಮಗೆ ತಿಳಿಸ್ಕೊಟ್ರು. ಅದರಲ್ಲೂ ಮೇಜರ್ ಆಗಿ ಏನ್ ಇರ್ಬೋದು, ಇವಾಗ ಮಾಮೂಲಿ ಗೊಬ್ಬರ ಹಾಕಿ ಅದಾಕಿ ಇದಾಕಿ ಪದಾರ್ಥ ಬೆಳೀತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ನಾವು ಮೇಜರ್ ಆಗಿ ನಮ್ಗೆ ಇನ್ನೆಲ್ಲಿ ಅಂತ ಹುಡುಕೊಂಡು ಹೋದಾಗ, ಎಣ್ಣೆ ಅನ್ನೋದು ನಾವೇನು ತಿಂತೀವಿ ಅದು 100% ವಿಷ ತಿಂತಾ ಇದ್ದೀವಿ ನಾವು ಅನ್ನೋದು ನಮಗೆ ಮನವರಿಕೆ ಆಯಿತು. ಆ ಇದರಲ್ಲಿ ರಿಸರ್ಚ್ ಮಾಡಿದಾಗ ನಮಗೆ ಗೊತ್ತಾಗಿದ್ದು, ಎಣ್ಣೆಯಿಂದ ನಮಗೆ ಅಡಲ್ಟ್ರೇಷನ್ನು ಜಾಸ್ತಿ ಇದೆ, ಇದರಿಂದ ನಾವು ಎಚ್ಚೆತ್ಕೋಬೇಕು ಅಂತ ಯೋಚನೆ ಮಾಡಿ ಈ ಕೆಲಸ ಮಾಡಲಿಕ್ಕೆ ಅಂತ ನಾವು
ಬಂದಿದ್ದ ಅಷ್ಟೇನೆ. ಸರಿ, ಯಾವ್ಯಾವ ಟೈಪ್ಸ್ ನ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀರಾ, ಮತ್ತೆ ಯಾವ್ಯಾವ ಟೈಪ್ಸ್ ಎಲ್ಲ ನಿಮ್ಮ ಹತ್ರ ಇರುವಂತ ನ್ಯಾಚುರಲ್ಸ್ ಇರೋದ್ರ ಒಂದೊಂದಾಗಿ ತಿಳಿಸ್ಕೊಡಿ ಸರ್. ಸರ್, ನಮ್ಮಲ್ಲಿ ಏನಂದ್ರೆ ಶೇಂಗಾ ಎಣ್ಣೆ, ಕಡಲೆಕಾಯಿ ಎಣ್ಣೆ ಅಂತ ಹೇಳ್ತೀವಲ್ಲ, ಗ್ರೌಂಡ್ ನೆಟ್, ನಿಮ್ ಕಡೆ ಶೇಂಗಾ ಎಣ್ಣೆ ಅಂತ. ಶೇಂಗಾ ಎಣ್ಣೆ ತೆಗಿತೀವಿ, ಅದ್ ಬಿಟ್ರೆ ಸೂರ್ಯಕಾಂತಿ ಎಣ್ಣೆ ತೆಗಿತೀವಿ. ಸೂರ್ಯಕಾಂತಿ ಇಲ್ಲೆಲ್ಲ ಇಟ್ಟಿದ್ದೀರಾ ಸರ್? ಸೂರ್ಯಪಾನ್ ಸೂರ್ಯಕಾಂತಿ ಎಣ್ಣೆ ಅಂತ ತೆಗಿತೀವಿ. ಇದು ವಿತ್ ಶೆಲ್ ಅಂದ್ರೆ ಸಿಪ್ಪೆ ಸಮೇತ ಸೂರ್ಯಕಾಂತಿ ಇರುತ್ತೆ. ನಾವು ಸಿಪ್ಪೆ ತೆಗೆದು ಸೂರ್ಯಕಾಂತಿ ಎಣ್ಣೆ ತೆಗಿತೀವಿ, ಅವಾಗ ಅದು ಟೇಸ್ಟ್ ಅಲ್ಲಿ ಗಟ್ಟಿಯಾಗಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ. ಅದು ಬಿಟ್ರೆ ಎಲ್ಲರಿಗೂ ಗೊತ್ತಿರುತ್ತೆ, ಉತ್ತರ ಕರ್ನಾಟಕದ ತುಪ್ಪ ಅಂತಾನೆ ಎಲ್ಲರೂ ಕರೆಯುವಂತ ಕುಸ್ಬೆ, ಕುಸ್ಬೆನ ಬೆಳಿತೀವಿ. ನಿಮ್ಮಲ್ಲಿ ಇದನ್ನ ತುಪ್ಪ ಅಂತ ಕರೆದು ತಿಂತೀರಾ? ನಮ್ಮಲ್ಲಿ ಇವಾಗ ಇದು ಒಂಥರ ಅಮೃತ. ಡಯಾಬಿಟೀಸ್ ಇರೋರು ಮತ್ತೆ ಲೋ ಫ್ಯಾಟ್ ಕಂಟೆಂಟ್ ಬೇಕು ಅನ್ನೋರು ಕುಸ್ಬೆ ಎಣ್ಣೆನ ಅತಿ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಹೌದು. ಅದು ಬಿಟ್ರೆ ನಮ್ಮಲ್ಲಿ ಕೊಬ್ಬರಿ ಎಣ್ಣೆ ಸಿಗುತ್ತೆ. ಕೊಬ್ಬರಿ ಎಣ್ಣೆ ಸರ್? ಕೊಬ್ಬರಿ ಎಣ್ಣೆ ಸಿಗುತ್ತೆ. ಇದು ನೀವು ತಿನ್ಲಿಕ್ಕೂ, ಈ ಕೊಬ್ಬರಿ ಎಣ್ಣೆನ ಯಾವಾಗ್ಲೂ ಅಂತೀವಿ ವಾಸನೆ ನಾವು ತಿನ್ನಲ್ಲ ಮಾಡಲ್ಲ ಅಂತ. ಆದ್ರೆ ಒಂದು ತಿಳ್ಕೊಳ್ಳಿ ಗ್ರಾಹಕರೇ, ಕೊಬ್ಬರಿ ಎಣ್ಣೆ ತಾಯಿ ಹಾಲಿಗೆ ಸಮಾನ ಅಂತ ಹೇಳ್ತೀವಿ. ಇದರಲ್ಲಿ ಲ್ಯೂಕರಿಕ್ ಆಸಿಡ್ಸ್ ಅಂತ ಇರುತ್ತೆ. ಅದು ನಮ್ಗೆ ಅಷ್ಟು ಒಳ್ಳೆ ಪ್ರೋಟೀನ್ಸ್ ವಿಟಮಿನ್ಸ್ ಕೊಟ್ಟು ತಾಯಿ ಹಾಲಿನ ಸಮಾನ ಅಂತ ಕರೀತಾರೆ ಕೊಬ್ಬರಿ ಎಣ್ಣೆನ. ಕೊಬ್ಬರಿ ಎಣ್ಣೆ ಉಪಯೋಗಿಸೋದ್ರಿಂದ ಸ್ಮೆಲ್ ಅನ್ನೋದು ಎಲ್ಲರೂ ಬೇಡ ಅಂತಾರೆ ಹೊರತು, ಬಹಳ ಒಳ್ಳೆ ಆಯಿಲು ಎಲ್ಲಾ ಎಣ್ಣೆದಕ್ಕೂ ಕಂಪೇರ್ ಮಾಡಿದ್ರೆ. ಇದು ಕೊಬ್ಬರಿ ಎಣ್ಣೆ ತೆಗಿತೀವಿ, ಹಾಗೆ ತೆಂಗಿನ ಹಾಲಿನ ಎಣ್ಣೆ ಅಂತ ಬರುತ್ತೆ. ವಾಟರ್ ತರ ಕಾಣ್ತಾ ಇದೆ ಸರ್? ಇದು ತೆಂಗಿನ ಹಾಲಿನ ಎಣ್ಣೆ ಅಂತ ಹೇಳ್ತೀವಿ. ಅಂದ್ರೆ ತೆಂಗಿನ ಹಸಿ ತೆಂಗಿನಕಾಯಿನ ಅರ್ದು ಹಾಲು ತೆಗೆದು ಹಾಲಿಂದ ಈ ಎಣ್ಣೆನ ಎಕ್ಸ್ಟ್ರಾಕ್ಟ್ ಮಾಡೋದು. ಇದು ಕೊಬ್ಬರಿ ಎಣ್ಣೆ ತರನೇ ತೆಂಗಿನ ಹಾಲಿನ ಎಣ್ಣೆ, ಹೈ ಪ್ರೋಟೀನ್ಸ್ ವಿಟಮಿನ್ಸ್ ಎಲ್ಲ ಇರುತ್ತೆ. ಇದನ್ನ ಏನಂತಂದ್ರೆ ಜನರಲ್ ಆಗಿ ಅಡಿಗೆಗೆ ಯೂಸ್ ಮಾಡ್ತಾರೆ, ಮಕ್ಳಿಗೆ ಮಸಾಜ್ ಮಾಡ್ಲಿಕ್ಕೆ, ಮತ್ತೆ ಫೇಸ್ ಮಸಾಜ್ಗೆ, ಮತ್ತೆ ಹೇರ್ ಆಯಿಲ್ಗೆ, ಲಿಪ್ ಬಾಂಬಿಗೆ, ಫೇಸ್ ಇದಕ್ಕೆ ಕ್ರೀಮ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ಅದ್ ಬಿಟ್ರೆ ನಮ್ಮಲ್ಲಿ ಮಸ್ಟರ್ಡ್ ಆಯಿಲ್ ತೆಗಿತೀವಿ, ಅಂದ್ರೆ ಸಾಸಿವೆ ಎಣ್ಣೆ ತೆಗಿತೀವಿ. ಪ್ಯೂರೆಸ್ಟ್ ಮರದ ಗಾಣದಿಂದಾನೇ ಸಾಸಿವೆ ಎಣ್ಣೆ ತೆಗಿತೀವಿ. ಖಂಡಿತ ಸರ್. ಅದ್ ಬಿಟ್ರೆ ನಮ್ಮಲ್ಲಿ ಕಪ್ಪೆಳ್ಳೆಣ್ಣೆ, ಮತ್ತೆ ಬಿಳಿ ಎಳ್ಳೆಣ್ಣೆ ತೆಗಿತೀವಿ ನಿಮ್ಗೆ. ಅದು ಬಿಟ್ರೆ ಇವಾಗ ಎಳ್ಳು, ಎಷ್ಟೋ ಜನ ಹುಚ್ಚೆಳ್ ನೋಡಿರಲ್ಲ, ಹುಚ್ಚೆಳ್ಳೆಣ್ಣೆ ಅಂದ್ರೆ ಏನು ಅಂತ ಗೊತ್ತಿರಲ್ಲ ಸರ್? ಗೊತ್ತಿಲ್ಲ ಸರ್. ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಹುಚ್ಚೆಳ್ಳೆಣ್ಣೆನ ಬಡವ್ರ ತುಪ್ಪ ಅಂತ ಕರೀತಾರೆ. ಬಡವ್ರ ತುಪ್ಪ ಅಂತ ಕರೀತಾರೆ. ತುಪ್ಪದಷ್ಟೇ ಒಳ್ಳೆ ಅಂತ ಅಂಶಗಳು ಇರುವಂತದ್ದು ಎಣ್ಣೆ ಇದು. ಇದನ್ನ ಏನಂತಂದ್ರೆ ಮ್ಯಾಕ್ಸಿಮಮ್ ಆಗಿ ಇದು ಮಕ್ಕಳಲ್ಲಿ ಕೊಡ್ತಾರೆ, ಮತ್ತೆ ಬಾಣಂತಿಯರಿಗೆ ಹೆಚ್ಚಾಗಿ ಯೂಸ್ ಮಾಡ್ತಾರೆ, ಮತ್ತೆ ಈಗ ಹೆಣ್ಮಕ್ಳು ಇದು ಏನು ಋಷಂತಿಯರಾದಾಗ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ. ಆತರ ಚೆನ್ನಾಗಿ ಆರೋಗ್ಯ ದೃಷ್ಟಿಯಿಂದ ಜಾಸ್ತಿ ಯೂಸ್ ಮಾಡ್ತಾರೆ. ಮತ್ತೆ ಅಗಸೆ ಬೀಜದ ಎಣ್ಣೆ ತೆಗಿತೀವಿ. ಅಗಸೆ ಬೀಜದಿಂದ ಎಣ್ಣೆ ಮಾಡ್ತೀವಿ. ಇವಾಗ ನೀವು ಅಗಸೆ ಬೀಜ ಡೈಲಿ ತಿಂತಾ ಇರ್ತೀರಾ, ನನ್ಗೆ ಅಷ್ಟು ತಿನ್ನಕ್ ಆಗಲ್ಲ, ಅದು ಜೀರ್ಣ ಆಗಲ್ಲ ಅಂತ ಹೇಳೋರು ಒಂದ್ ಸ್ಪೂನ್ ಆಫ್ ಅಗಸೆ ಬೀಜದ ಎಣ್ಣೆನ ತಗೋಬಹುದು ಡೈಲಿ ಅದರಿಂದ. ಅಥವಾ ಇದರಲ್ಲಿ ನಿಮ್ಗೆ ಏನಂತಂದ್ರೆ ಒಮೇಗಾ 3 ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತೀವಿ. ನಿಮ್ಗೆ ಇದು ಬರೋದು ನಿಮ್ಗೆ ಮೀನ್ ಎಣ್ಣೆನಲ್ಲಿ ಸಿಗುತ್ತೆ. ಈಗ ಮೀನ್ ಎಣ್ಣೆ ಅಂತಂದ್ರೆ ಕಾಡ್ ಲಿವರ್ ಆಯಿಲ್, ಕಾಡ್ ಲಿವರ್ ಟ್ಯಾಬ್ಲೆಟ್ ಅಂತ ಬರುತ್ತೆ. ಎಲ್ಲಾರು ಅದನ್ನ ತಿನ್ನಲ್ಲ, ವಾಸನೆ ಬರುತ್ತೆ, ತೇಗ್ ಬರುತ್ತೆ, ಮತ್ತೆ ಎಷ್ಟೋ ಜನ ನಾನ್ ವೆಜ್ ಉಪಯೋಗಿಸಲ್ಲ. ಅವರು ಈ ಅಗಸೆ ಬೀಜದ ಎಣ್ಣೆನ ತಗೋಬಹುದು, ಮಸಾಜ್ ಮಾಡ್ಬೋದು, ಹೇರ್ಗ್ ಹಾಕ್ಬೋದು ಅಲ್ವಾ, ಯಾವ್ದಕ್ಕಾದ್ರೂ ಯೂಸ್ ಮಾಡ್ಬೋದು. ಅದು ಬಿಟ್ರೆ ನಿಮ್ಗೆ ನೀಮ್ ಆಯಿಲ್ ಸಿಗುತ್ತೆ, ಅಂದ್ರೆ ಬೇವಿನ ಎಣ್ಣೆ ಸಿಗುತ್ತೆ, ಬೇವಿನ ಎಣ್ಣೆ ಸಿಗುತ್ತೆ, ಪ್ಯೂರ್ ಬೇವಿನ ಎಣ್ಣೆ. ಹರಳೆಣ್ಣೆ ಸಿಗುತ್ತೆ. ಹೌದು, ಹರಳೆಣ್ಣೆ ಬಂದು ಕೈ ಎಣ್ಣೆ ಅಂತಾರೆ, ಹರಳೆಣ್ಣೆ ಅಂತಾರೆ. ಇದನ್ನ ತಲೆಗಚ್ಚೋದ್ರಿಂದ, ಮಸಾಜ್ ಮಾಡೋದ್ರಿಂದ ಬಾಡಿನಲ್ಲಿ ಎಷ್ಟೇ ಹೀಟ್ ಇದ್ರು ಅದು ತಂಪ್ ಮಾಡುತ್ತೆ ಅಂತೀವಿ, ಅದು ಸಿಗುತ್ತೆ. ಅದ್ ಬಿಟ್ರೆ ನಿಮ್ಗೆ ದೀಪದ ಎಣ್ಣೆ ಮಾಡಿ ಕೊಡ್ತೀವಿ ನಾವು. ಇವಾಗ ನ್ಯಾಚುರಲ್ ಆಗಿ ನಮ್ಗೆಲ್ಲ ಹೊರಗಡೆ ದೀಪದ ಎಣ್ಣೆ ಏನ್ ಸಿಗುತ್ತೆ, ಅದು ಪೂರ್ತಿ ಕೆಮಿಕಲ್ ಆಯಿಲ್, ಪ್ಯಾರಫಿನ್ ಆಯಿಲ್, ಅದರಿಂದಾನೇ ಮಾಡಿರ್ತಾರೆ. ಇದು ನಿಮ್ಗೆ ಹೊಂಗೆ ಎಣ್ಣೆ, ಹಿಪ್ಪೆ ಎಣ್ಣೆ, ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ ಇಂತ ನಮ್ಮಲ್ಲಿ ಸಿಗುವಂತ ಎಲ್ಲ ಎಣ್ಣೆಗಳನ್ನ ಹಾಕಿ ದೀಪದ ಎಣ್ಣೆ ಮಾಡಿಲ್ಲ. ನಿಮ್ಗೆ ಏನಂತ ಅಂದ್ರೆ ಕ್ಲೀನ್ ಆಗಿರುತ್ತೆ, ಮಣ್ಣು ಅದು ಇದು ಎಲ್ಲ ಮಿಕ್ಸ್ ಆಗಿರಲ್ಲ, ನೀಟಾಗಿ ಪ್ಯಾಕ್ ಆಗಿರುತ್ತೆ, ಎಲ್ಲಾನು ನಿಮ್ಗೆ ಆರ್ಗಾನಿಕ್ ಆಗಿ ಬೆಳೆದಿರೋದೇ ಸಿಗುತ್ತೆ ಅಲ್ವಾ. ಎಲ್ಲಾ ತರ ಮಿಲ್ಲೆಟ್ಸ್ ಸಿಗುತ್ತೆ, ಅಂದ್ರೆ ಸಿರಿಧಾನ್ಯಗಳು ಸಿಗುತ್ತೆ. ಅದು ಬಿಟ್ರೆ ನಿಮ್ಗೆ ಜವೆಗೋಧಿ ವಿಶೇಷತೆ ಬಗ್ಗೆ ನೀವು ತಿಳ್ಕೋಬೇಕು. ಇದೇನಂತ ಅಂದ್ರೆ ನಮ್ ಇಂಡಿಯನ್ ಆರಿಜಿನ್ ಅಂತೇವೆ, ಅಂದ್ರೆ ನಮ್ ಇಂಡಿಯಾದಲ್ಲಿ 5 ವರ್ಷಗಳ ಕಾಲದಿಂದ ಬೆಳೆಯುವಂತ ಒಂದು ಗೋಧಿ. ಈಗ ನಾವೇನ್ ತಿಂತಾ ಇದೀವಿ, ನಾವೇನ್ ಬೆಳೀತಾ ಇದೀವಿ, ಇದನ್ನ US ಆರಿಜಿನ್ ಅಂದ್ರೆ ಯುರೋಪಿಯನ್ ನೇಷನ್ಸ್ ನಿಂದ ನಮಗೆ ತಂದ್ಕೊಟ್ಟಂತ ಗೋಧಿ ಇದು. ಅದರಲ್ಲಿ ನಿಮ್ಗೆ ಗ್ಲುಟೇನ್ ಅಂತ ಅಂದ್ರೆ ಅಂಟು ಅಂಶ ಜಾಸ್ತಿ ಇರುತ್ತೆ.
ತಿಂದಾಗ ಜೀರ್ಣ ಆಗಲ್ಲ, ಹೀಟ್ ಆಗುತ್ತೆ, ಮೋಷನ್ ಹೋಗಲ್ಲ, ಇದೆಲ್ಲ ಪ್ರಾಬ್ಲಮ್ಗಳನ್ನ ಮಾಡುತ್ತದೆ. ಮತ್ತೆ ಗ್ಲೈಸೆಮಿಕ್ ಇಂಡೆಕ್ಸು ಜಾಸ್ತಿ ಇರುತ್ತೆ ಅಂತ. ಇದು ನಿಮ್ಗೆ ಏನಂತ ಅಂದ್ರೆ ಅತಿ ಹೆಚ್ಚು ಫೈಬರ್ ಇರುತ್ತೆ, ನಾರಿನಂಶ ಜಾಸ್ತಿ ಇರೋದ್ರಿಂದ ಈಸಿ ಡೈಜೆಷನ್ ಆಗುತ್ತೆ, ಜೊತೆಗೆ ನಿಮಗೆ ಗ್ಲೈಸೆಮಿಕ್ ಇಂಡೆಕ್ಷನ್ ಕಮ್ಮಿ ಇರುತ್ತೆ. ಎಲ್ಲ ಕಂಪೇರ್ ಮಾಡಿದ್ರೆ ಎಲ್ಲದಕ್ಕಿಂತ ಗ್ಲೈಸೆಮಿಕ್ ಇಂಡೆಕ್ಸ್ ಕಮ್ಮಿ ಇರುತ್ತೆ. ಹಂಗಾಗಿ ಜವೆ ಗೋಧಿನ ಉಪಯೋಗಿಸ್ಬೇಕು. ಸರ್, ಈ ತುಪ್ಪಗಳು ಕಾಣ್ತಾ ಇದಾವೆ ಸರ್, ಯಾವ ತರ ಸರ್ ತುಪ್ಪ? ಎಲ್ಲ ತುಪ್ಪ ಬಂದ್ರೆ ತುಪ್ಪ ಎಲ್ಲ ತುಪ್ಪ ಬಂದು ನಾಟಿ ಹಸುವಿನ ತುಪ್ಪ ಅಂತ ಹೇಳ್ತೀವಿ. ಈ ನಾಟಿ ಹಸುವಿನ ತುಪ್ಪ ಅಂತಂದ್ರೆ ಮಲ್ನಾಡ್ ಗಿಡ್ಡ ಅಂದ್ರೆ ಮಲ್ನಾಡ್ನಲ್ಲಿ ಫಾರೆಸ್ಟ್ ಗೇಜ್ ಅಂಕೋಲಾಯಿಂದ ಕಾರವಾರ ಡಿಸ್ಟ್ರಿಕ್ಟ್ ಅಂಕೋಲಾ ತಾಲೂಕಿನಿಂದ ಮಾಡಿಸಿ ತರ್ತೀವಿ. ಹಳೆ ಕಾಲದಲ್ಲಿ ನಾವು ಹೇಗೆ ತುಪ್ಪ ಮಾಡ್ತಾ ಇದ್ವಿ ಮನೆಗಳಲ್ಲಿ, ಮೊಸರು ಹಾಲನ್ನ ಕುದಿಸಿ ಮೊಸರು ಮಾಡಿ ಮೊಸರಿಂದ ಮಜ್ಜಿಗೆ ಮಾಡಿ ಬೆಣ್ಣೆ ತೆಗೆದು ಬೆಣ್ಣೆಯಿಂದ ನಾವು ತುಪ್ಪ ಮಾಡಿ ಆ ತುಪ್ಪ ಮಾಡುವಾಗ ಎಲೆ ತುಳಸಿ ಇದು ಏನು ಮೆಂತ್ಯ ಇದೆಲ್ಲ ಹಾಕಿ ನಾವು ಮನೆಗಳಲ್ಲಿ ಹೇಗೆ ತುಪ್ಪ ಮಾಡ್ಕೋತಾ ಇದ್ವಿ ಅದೇ ತರನೇ ಇದನ್ನ ನಾವು ಮಾಡಿರೋದು. ಸರ್, ಈಗ ಇನ್ನು ಯಾವ ತರ ಬಾದಾಮಿ ಎಣ್ಣೆ ಅಂತ ಕಾಣ್ತಾ ಇದೆ ಸರ್, ಯಾವ ತರ ಸರ್ ಎಲ್ಲ ಚಿಕ್ಕ ಬಾಕ್ಸ್ ಇದಾವ ಹೆಂಗ್ ಸರ್ ಇದೆಲ್ಲ? ಸರ್, ಇದು ಮಿನಿಮಮ್ ನಿಮ್ಗೆ 100 ml ಇಂದ ಸ್ಟಾರ್ಟ್ ಆಗುತ್ತೆ. ಚಿಕ್ಕದು ಟಾನಿಕ್ ತರ ಕಾಣ್ತಾ ಇದೆ ಸರ್, ಎಲ್ಲ ಮಾರ್ಗ ಔಷಧಿ ಅಂಗಡಿಯಲ್ಲಿ ಕಾಣುತ್ತಲ್ಲ ಆತರ ಕಾಣ್ತಿದ್ರು. ಹೆಂಗಿದೆ ಸರ್ 100 ml? ಏನ್ ಸರ್ 400 ಇದೆ ರೇಟ್ ಇದ್ರದ್ದು? ಇದ್ರ ವಿಶೇಷ ಹೇಳ್ತೀನಿ. ಈಗ ನೀವು ಮಾರ್ಕೆಟ್ ನಲ್ಲಿ ಸಿಗುವಂತ ಬಾದಾಮಿ ಎಣ್ಣೆ ಅರ್ಧ ಲೀಟರ್ಗೆ 200-300 ರೂಪಾಯಿಗೆಲ್ಲ ಸಿಗುತ್ತೆ. ಹೌದು, ಒಂದು ಯೋಚನೆ ಮಾಡ್ಬೇಕು, ಅದನ್ನೇ ನಾವೇನ್ ಉಪಯೋಗಿಸ್ತೀವಿ ಅಂತ ಯೋಚನೆ ಮಾಡೋದಕ್ಕೆ ಇದೊಂದು ಉದಾಹರಣೆ ಕೊಡ್ತೀನಿ ನೋಡಿ. ಇವತ್ತು ಬಾದಾಮಿ ಏನಿಲ್ಲ ಅಂತಂದ್ರೆ ಒಂದು ಕೆಜಿಗೆ ಒಳ್ಳೆ ಬಾದಾಮಿ ತಗೊಂತೀವಿ ಅಂತಂದ್ರೆ ಒಂದು 800 ರೂಪಾಯಿ ಆದ್ರೂ ಕೆಜಿ ಇರುತ್ತೆ. ಮಿನಿಮಮ್ ಒಂದು 800 ರೂಪಾಯಿ ಕೆಜಿ ಇರುತ್ತೆ. 4 ಕೆಜಿ ಬೇಕು 1 ಲೀಟರ್ ಆಯಿಲ್ ತೆಗಿಲಿಕ್ಕೆ. ಓಹೋ, 4 ಕೆಜಿ ಹಾಕಿದ್ರೆ ನಮ್ಮ ಮರದ ಗಾಂಡದಲ್ಲಿ 1 ಲೀಟರ್ ಎಣ್ಣೆ ಬರುತ್ತೆ. ಈಗ ಹೆಚ್ಚು ಕಮ್ಮಿ ನಮ್ಗೆ 2,800 ರಿಂದ 3,000 ರೂಪಾಯಿ ನಮ್ಗೆ ಎಣ್ಣೆ ತೆಗಿಲಿಕ್ಕೆ ಬಂತು, ಎಣ್ಣೆ ತೆಗಿಲಿಕ್ಕೆ ಬಂತು. ಅದ್ರ ಮೇಲೆ ನಮ್ಗೆ ಈ ಪ್ಯಾಕಿಂಗು ಲೇಬಲ್ಲು ಇದೆಲ್ಲ ಒಂದು 10-20% ಇಟ್ಟರು, ಒಂದು ಅದ್ರ ಮೇಲೆ ಒಂದು 30-40 ರೂಪಾಯಿ ಎಕ್ಸ್ಟ್ರಾ ಇಟ್ಟು ಅಂತ ಮಾಡ್ತೀವಿ. ನೀವು ಮಾರ್ಕೆಟಲ್ಲಿ ಕಮ್ಮಿಗೆ ಸಿಗುತ್ತೆ, ಇದ್ಯಾಕೆ ಇಷ್ಟು ಇಟ್ಕೊಂಡಿದ್ದೀರಾ ಅಂತ ಹೇಳ್ತಾರೆ. ಹೌದು ಸರ್, ನಾವು ಯಾವತ್ತಾದರೂ ಬಾದಾಮಿ ಹಾಲು ಮಕ್ಳಿಗೆ ಹಾಕೊಂಡು ಮಸಾಜ್ ಮಾಡ್ತೀವಿ, ಮಕ್ಳಿಗೆ ಕಚ್ಕೋತೀವಿ, ತಲೆಗೆ ಕಚ್ಕೋತೀವಿ, ಯಾವತ್ತೂ ನೋಡಿರಲ್ಲ. ಹೌದು ಸರ್, ಮಾರ್ಕೆಟಲ್ಲಿ ಸಿಗುವಂಥ ಬಾದಾಮಿ ಎಣ್ಣೆದು ವಿಶೇಷ ಇಷ್ಟೇನೆ, 77% ಕೆಮಿಕಲ್ ಆಯಿಲ್ ಇರುತ್ತೆ, 21% ವೆಜಿಟೇಬಲ್ ಆಯಿಲ್ ಇನ್ಕ್ಲೂಡಿಂಗ್ ಆಲ್ಮಂಡ್ ಆಯಿಲ್ ಅಂತ ಇರುತ್ತೆ, ಅಂದರೆ ಬಾದಾಮಿ ಎಣ್ಣೆ ಅಂತ ಇರುತ್ತೆ. ಅವರೆಲ್ಲೂ ನಿಮಗೆ ಬಾದಾಮಿ ಎಣ್ಣೆ ಎಷ್ಟು ಹಾಕಿದ್ದೀವಿ ಅಂತ ತೋರಿಸಿರಲ್ಲ. ಅದಕ್ಕೆ ಜೊತೆಗೆ ಮಲ್ಲಿಗೆ ಎಣ್ಣೆ ಅದು ಇದು ಬೆರೆಸಿ ವಾಸನೆ ಬರೋದ್ರಿಂದ ನಾವು ಅದನ್ನು ಉಪಯೋಗಿಸ್ತೀವಿ. ಅಂದರೆ ನಾವು ಉಪಯೋಗಿಸ್ತಾ ಇರೋ ಎಣ್ಣೆ ಕೆಮಿಕಲ್ ಆಯಿಲ್, ಅದನ್ನು ಯಾವತ್ತೂ ನೋಡಿರಲ್ಲ. ಬಟ್ ಇದು 100% ಪ್ಯೂರ್ ಆಯಿಲ್ ಇರೋದ್ರಿಂದ ಯಾವತ್ತೂ ಅದಕ್ಕೆ ತಕ್ಕಂಥ ಬೆಲೆ ಇರುತ್ತೆ. ಮಾರ್ಕೆಟ್ನಲ್ಲಿ ಸಿಗುವಂಥ ಎಣ್ಣೆ ಬಂದು ರೀಫೈನ್ಡ್ ಆಯಿಲ್ ಅಂತ ಹೇಳ್ತೀವಿ. ರೀಫೈನ್ಡ್ ಆಯಿಲ್ ಮತ್ತು ಈ ಮರದ ಗಾಣದ ಎಣ್ಣೆಗೂ ಏನು ಡಿಫ್ರೆನ್ಸ್ ಅಂತ, ಮರದ ಗಾಣದ ಎಣ್ಣೆ ಏನಂತ ಅಂದರೆ ನಾವು ಯಾವುದೇ ಒಂದು ಬೀಜ ಎಣ್ಣೆ ಕಾಳುಗಳನ್ನ ತಗೊಂಡು ಬಂದು ನಮ್ಮ ಗಾಣಗಳಲ್ಲಿ ಅರೆದು ಏನು ಎಣ್ಣೆ ಬರುತ್ತೆ ಅದನ್ನು ತಿನ್ನೋದನ್ನು ಮರದ ಗಾಣದ ಎಣ್ಣೆ ಅಂತ ಹೇಳ್ತೀವಿ. ಅದಕ್ಕೆ ಒಂದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ರೀಫೈನ್ಡ್ ಆಯಿಲ್ ಅಂತ ಅಂದರೆ ಸಿಂಪಲ್, ಇದು ಒಂದು ಪ್ಯಾರಫಿನ್ ಆಯಿಲು ಅಥವಾ ಕೆಮಿಕಲ್ ಆಯಿಲು ಅಂತ ಏನು ಬರುತ್ತೆ ಆ ಆಯಿಲ್ ಜೊತೆ ಆ ಆಯಿಲ್ನ ಯಾವುದೇ ಆಯಿಲ್ ಜೊತೆಗೆ ಮಿಕ್ಸ್ ಮಾಡಿದಾಗ ಅದು ಮಿಕ್ಸ್ ಆಗುತ್ತೆ. ಆ ರೀಫೈನ್ ರೀಫೈನ್ಡ್ ಆಯಿಲ್ ಮಾಡೋ ವಿಧಾನನೇ ಹಾಗೆ. ಈ ಕೆಮಿಕಲ್ ಆಯಿಲು ಪ್ಯಾರಫಿನ್ ಆಯಿಲ್ನ ನಮ್ಮ ಎಣ್ಣೆ ಕಾಳುಗಳ ಜೊತೆ ಸೇರಿಸಿ ಕುದಿಸಿ 200-300 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಕುದಿಸಿ ಅದನ್ನು ಡಿಹೈಡ್ರೇಷನ್ನು ಅಂದರೆ ವಾಸನೆ ಅದರಲ್ಲಿರೋವಂಥ ಕಲ್ಲರು ಎಲ್ಲ ತೆಗೆದು ಅನ್ನ್ಯಾಚುರಲ್ಲಾಗಿ ಸಿಗುವಂಥ ಬಣ್ಣ ಮತ್ತು ರುಚಿನ ಬೆರೆಸಿ ನಮಗೆ ಕೊಡ್ತಾರೆ. ಆ ಕೊಡೋದನ್ನು ನಾವು ತಿನ್ನೋದನ್ನು ರೀಫೈನ್ಡ್ ಆಯಿಲ್ ಅಂತೀವಿ. ಇವತ್ತು ನಾವು 1 ಲೀಟ್ರ್ ಕಡಲೆಕಾಯಿ ಎಣ್ಣೆ ತೆಗಿಬೇಕು ಅಂದರೆ ನಿಮಗೆ ತೋರಿಸ್ತೀನಿ, ನಾನು ಕಡಲೆಕಾಯಿ ಎಣ್ಣೆ ಮಾಡೋ ವಿಧಾನನೂ ತೋರಿಸ್ಕೊಡ್ತೀನಿ. 1 ಲೀಟ್ರ್ ಕಡಲೆಕಾಯಿ ಎಣ್ಣೆ ತೆಗಿಬೇಕು ಅಂತ ಅಂದರೆ ನಮಗೆ 2.5-3 ಕೆಜಿ ಕಡಲೆಕಾಯಿ ಬೇಕಾಗುತ್ತೆ. ಇವತ್ತು ಮಾರ್ಕೆಟಲ್ಲಿ ಹೋಲ್ಸೇಲಲ್ಲಿ ಟನ್ ಲೆಕ್ಕದಲ್ಲಿ ತರ್ತೀವಿ ಅಂತಂದ್ರೆ 120-125-126 ರೂಪಾಯಿ 1 ಕೆಜಿ ಕಡಲೆ ಬೀಜ. ಹೌದು, 2.5 ಕೆಜಿಗೆ 3 ಕೆಜಿ ಕಡಲೆ ಬೀಜ ಅಂತಂದ್ರೆ ನಿಮಗೆ 300-320 ರೂಪಾಯಿ ಕಡಲೆ ಬೀಜಕ್ಕೆ ಬಿತ್ತು. ಹೌದು, ಅದನ್ನ ನಮ್ಮ ಜನರು ಕ್ವಶನ್ ಮಾಡ್ಕೋಬೇಕು, ಹೆಂಗ್ ಬರುತ್ತೆ, ಏನ್ ತಿಂತಾ ಇದ್ದೀವಿ ನಾವು, 180 ರೂಪಾಯಿ ಕೊಟ್ರೆ ಅವ್ರು ಹೆಂಗ್ ಕೊಡ್ತಾರೆ, ಯಾವ ತರ ವಿಷಯ ತಿಂತಾ ಇದೀವಿ. ಹಾ, ಈಗ 330 ರೂಪಾಯಿ ಬೀಳುತ್ತೆ, ಮತ್ತೆ ನೀವ್ ಯಾಕೆ ಇಷ್ಟು ಕಮ್ಮಿಗೆ ಮಾರ್ತೀರಾ ಅಂತ ಅನ್ಬೋದು. ನಿಜ, ಕಡಲೆಕಾಯಿ ಎಣ್ಣೆನಲ್ಲಿ ಏನಂತಂದ್ರೆ ನಮ್ಗೆ ಏನ್ ಎಣ್ಣೆ ಬರುತ್ತೆ ಅದನ್ನ ನಾವು ಅದೇ ರೇಟಿಗೆ ಬರೋ ರೇಟಿಗೆ ಕೊಡ್ತೀವಿ. ಯಾಕೆ ಅಂದ್ರೆ ಇದರಲ್ಲಿ ಅದನ್ನ ತೆಗೆದು ಉಳಿಯುವಂತ ಹಿಂಡಿ ಉಳಿಯುತ್ತೆ, ಒಂದು 5-6 ಕೆಜಿ ಹಿಂಡಿ ಉಳಿಯೋದನ್ನ ಹಸುಗೆ ಕುರಿಗಳಿಗೆ ಮತ್ತೆ ತೋಟಗಳಿಗೆ ಹಾಕ್ಲಿಕ್ಕೆ ಗಿಡ ಮರಗಳಿಗೆ ಹಾಕ್ಲಿಕ್ಕೆ ಅಂತ ನಮ್ಮ ಹತ್ರ ತಗೊಂಡೋಗ್ತಾರೆ. ಅದು ನಮ್ಗೆ ಏನಂತ ಅಂದ್ರೆ ಒಂದು 40 ರೂಪಾಯಿವರೆಗೂ 30-45 ರೂಪಾಯಿವರೆಗೂ ಆ ಟೈಮಿಗೆ ಬರೋದನ್ನ ಅದನ್ನ ನಾವು ಲಾಭವಾಗಿ ತಗೊಂಡು ಇದ್ರಲ್ಲಿ ಏನಿರುತ್ತೆ ಇದೇ ರೇಟ್ನ ಜನಕ್ಕೆ ತಲುಪಿಸ್ಕೊಡ್ತೀವಿ ನಾವು. ಸರ್, ಈಗ ಫಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಆರೋಗ್ಯ ಒಂದು ದೊಡ್ಡದು. ಹೌದು, ಸೊ ಹಂಗಾಗಿ ದುಡ್ಡಿನ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಜನರ ಆರೋಗ್ಯ ಬಗ್ಗೆ ಯೋಚನೆ ಮಾಡ್ಬೇಕು ಅನ್ನೋದು ನಿಮ್ ಕಾನ್ಸೆಪ್ಟ್. ಹೌದು, ಅಲ್ಲ, ಈಗ ನಂದೇ ಎರಡೂ ಇದೆ. ಈಗ ನೋಡಿ, ಒಳ್ಳೇದಕ್ಕೆ
ಒಳ್ಳೇದಾಗಿ ಆರೋಗ್ಯವಂತರಾಗಿ ಇರಿ ಅಂತ ಅಂದ್ಬಿಟ್ಟು ನಾವು ಈ ಫುಡ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಾ ಇದ್ದೀವಿ. ಹೌದು ಸರ್. ಇದೇ ನೀವು ಇಲ್ಲಿ ತಿನ್ನಲ್ಲ ಅಂತ ಅಂದ್ರೆ ನಾನೇ ಒಬ್ಬ ಡಯಾಗ್ನೋಸ್ಟಿಕ್ ಸೆಂಟರ್ ಆರೋಗ್ಯ ಇಲಾಖೆಯಲ್ಲಿರೋದು, ಅಲ್ಲಿ ಬಂದಾಗ ನೀವು 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 ಏನು ಹೇಳಂಗೆ ಇರಲ್ಲ, ನಾವು ಹಾಕಿದ ಬಿಲ್ನ ಕೊಟ್ಬಿಟ್ಟು ನೀವು ಹೋಗ್ಬೇಕಾಗತ್ತೆ. ಹೌದು, ಬ್ಲಡ್ ಟೆಸ್ಟ್, ಆ ಟೆಸ್ಟ್, ಈ ಟೆಸ್ಟ್, ಆ ಮಾತ್ರೆ ತಗೊಳ್ಳಿ, ಈ ಮಾತ್ರೆ ತಗೊಳ್ಳಿ, ಅಲ್ಲೂ ನೀವು ಖರ್ಚು ಮಾಡ್ಬೇಕಾಗತ್ತೆ. ಅಲ್ಲಿ ಬಂದು ನೀವು ನೋವು ಅನ್ಭವಿಸ್ಕೊಂಡು ತಿಂದು ಮಾತ್ರೆಗಳನ್ನ ತಿಂದು ಕಷ್ಟ ಅನ್ಭವಿಸೋ ಬದಲು ಒಳ್ಳೆ ಪದಾರ್ಥ ತಿನ್ನಿ. ಎಲ್ಲರೂ ದುಡಿಯೋದು ಹೊಟ್ಟೆಗಾಗಿ, ಏನ್ ಬಟ್ಟೆಗಾಗಿ, ಒಳ್ಳೆ ಬಟ್ಟೆ ಹಾಕೊಂಡು ನಾಲ್ಕು ಜನ ನೋಡ್ತಾರೆ ಅಂತ ಒಳ್ಳೆ ಬಟ್ಟೆ ಹಾಕೋತೀವಿ. ಅದೇ ನಾವು ತಿನ್ನೋ ಅನ್ನ ಚೆನ್ನಾಗಿಲ್ಲ ತಿನ್ಲಿಲ್ಲ ಅಂದ್ರೆ ಏನಕ್ಕೋಸ್ಕರ ದುಡಿಬೇಕು, ಯಾರಿಗೋಸ್ಕರ ಬಂದ್ಬೇಕು? ಕರೆಕ್ಟ್ ಇದೆ ಸರ್, ಸೂಪರ್ ಸರ್. ಸರ್, ಈಗ ಏನಂತಂದ್ರೆ ಫಟಾಫಟ್ ಏನಂತಂದ್ರೆ ನಮ್ಗೆ ಪ್ರಾಕ್ಟಿಕಲ್ ಆಗಿ ತಿಳಿಸಿ ಸರ್, ಯಾಕಂದ್ರೆ ಜನರಿಗೆ ಗೊತ್ತಾಗ ಏನು ಆರ್ಗಾನಿಕ್ ಆಗಿ ಮಾಡ್ತಾ ಇದಾರೆ, ಯಾವ ತರ ಇದೆ, ಅಲ್ಲಿ ಏನ್ ಕೋಲ್ಡ್ ಪ್ರೈಸ್ ಆಗ್ತದೆ ಎಲ್ಲನೂ ತಿಳಿಸ್ಕೊಡಿ ಸರ್. ತಿಳಿಸ್ಕೊಡೋಣ ಸರ್. ಈಗ ಜನರಿಗೆ ಇನ್ಫಾರ್ಮೇಶನ್ ಕೊಡೋದ್ರ ಜೊತೆ ರಿಯಾಲಿಟಿ ಇಂಪಾರ್ಟೆಂಟ್, ಅಂದ್ರೆ ನಾವ್ ಯಾವ ತರ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದೀವಿ, ಯಾವ್ದು ಮಾಡ್ತಾ ಇದೀವಿ, ಯಾವ ತರ ಇದೆ, ಎಷ್ಟು ಟೆಂಪರೇಚರ್ ಇದೆ, ಒಳಗಡೆ ವುಡ್ ಇದೆಯಾ ಅಥವಾ ಸ್ಟೋನ್ ಇದೆಯಾ, ಸುಮ್ನೆ ಏನೋ ಹೇಳ್ಕೊಂಡು ರೋಟ್ರಿ ಹಾಕ್ತಾ ಇದ್ದಾರಾ, ಜನರಿಗೆ ಗೊತ್ತಾಗಬೇಕಲ್ಲ ಸರ್. ಹಂಗಾಗಿ ಏನಂತಂದ್ರೆ ಇದನ್ನ ಏನಂತಂದ್ರೆ ಪ್ರಾಕ್ಟಿಕಲ್ ವಿಡಿಯೋ ಸರ್, ತಿಳಿಸ್ಕೊಡಿ ಸರ್. ಯಾವ ತರ ಬನ್ನಿ ತೋರಿಸ್ತೀನಿ ನೋಡಿ. ಇದು ಇವಾಗ ನಾವು ಎಣ್ಣೆ ತೆಗೆಯೋ ಗಾಣ, ಮರದ ಗಾಣ ಅಂತ ಹೇಳ್ತೀವಿ. ನಿಮ್ಗೆ ಆಚೆ ನೋಡ್ಲಿಕ್ಕೆ ಸ್ಟೀಲು ಕಬ್ಬಿಣ ಅಂತ ಕಾಣುತ್ತೆ. ಇದು ಬೀಜಗಳನ್ನ ಹಿಡಿದಿಟ್ಕೊಳ್ಳೋದಿಕ್ ಮಾತ್ರ ಸ್ಟೀಲ್. ಜನರಿಗೆ ಏನಂತಂದ್ರೆ ಸ್ಟೀಲ್ ಸರ್, ಸ್ಟೀಲ್ ಇದೆ, ಇದು ಬೀಜಗಳು ಹಾಕಿದ್ನ ಇಟ್ಕೊಳ್ಳೋದಿಕ್ಕೆ ಅಂತ ಸ್ಟೀಲ್ ಇರುತ್ತೆ. ಅದರಲ್ಲೂ ಈ ಸ್ಟೀಲ್ ಬಂದು ನಿಮ್ಗೆ ಫುಡ್ ಗ್ರೇಡ್ ಇರಬೇಕು. ಫುಡ್ ಗ್ರೇಡ್, ಫುಡ್ ಗ್ರೇಡ್ ಸ್ಟೀಲ್ ಇರುತ್ತೆ ನೋಡಿ. ಇದು ಗಾಣ ಬಂದು ಮರದ ಗಾಣ ಅಂತ ಏನ್ ಹೇಳ್ತೀವಿ ನೋಡಿ, ಇಲ್ಲೇನಿದೆ ಇದನ್ನ ಮರ ಅಂತ ಹೇಳ್ತೀವಿ. ಅಂದ್ರೆ ಕಟ್ಟಿಗೆ ಸರ್, ಕಟ್ಟಿಗೆ, ಕಟ್ಟಿಗೆ ಅಂತ ಹೇಳ್ತೀವಿ. ಅದರಲ್ಲೂ ಇದು ಬಾಗೆ ಮರ ಅಂತ ಹೇಳಿ. ಬಾಗೆ ಮರ, ಬಾಗೆ ಮರದ ವಿಶೇಷತೆ ಏನಂತ ಅಂದ್ರೆ ನಿಮ್ಗೆ ಮೆಡಿಸನ್ ಆಯುರ್ವೇದಿಕ್ ಪ್ರಾಪರ್ಟೀಸ್, ಸಾವಿರಾರು ಆಯುರ್ವೇದಿಕ್ ಪ್ರಾಪರ್ಟೀಸ್ ಇರುತ್ತೆ. ಮತ್ತೆ ನಾವು ಅರಿಯುವಾಗ ಬೀಜನ ಬಿಸಿ ಆಗ್ಲಿಕ್ ಬಿಡಲ್ಲ. ಹೌದಾ ಸರ್? ಬಿಸಿ ಆಗ್ಲಿಕ್ ಬಿಡಲ್ಲ. ಈ ಮಿಷಿನ್ದು ಈ ಏನಿದೆ ಈ ಯಂತ್ರದ್ದು ವಿಶೇಷ, ಅದು ಈ ಮರದಲ್ಲಿ ಅರಿಯುತ್ತೆ, ಒಳಗಡೆ ಕಲ್ಲಿರುತ್ತೆ. ಅಂದ್ರೆ ನೀವು ಹಳ್ಳಿ ಕಡೆ ಸ್ಟೋನ್ ಇದೆ ಅಂದ್ರೆ ಕಲ್ಲು, ಇದು ಕಲ್ಲಿರುತ್ತೆ, ಇದು ಮರ ಇರುತ್ತೆ. ನೀವು ಹಳೆ ಕಾಲದಿಂದ ಏನು ಒಂದ್ ಕಲ್ಲಿಂದ್ರೆ ಹೆಂಗ ಒಳ್ಳಲ್ಲಿ ಮಾಡ್ತಾ ಇದ್ರಿ ಸರ್? ಆತರ ಕಲ್ಲಿನ ಗಾಣ ಇತ್ತು, ಮರ ಇರುತ್ತೆ, ಎತ್ ಕಟ್ಬಿಟ್ ಮಾಡ್ತಿದ್ರು. ಅದು ಅಷ್ಟು ದೊಡ್ಡ ಜಾಗಗಳು ಬೆಂಗಳೂರು ಅಂತ ಸಿಟಿನಲ್ಲಿ ಆಗಲ್ಲ ಅನ್ನೋದಕ್ಕೋಸ್ಕರ ಅದೇ ಸಾಂಪ್ರದಾಯಕ್ಕೆ ಇವತ್ತಿಂದ ಸೈಂಟಿಫಿಕ್ ನ ಜೋಡಿಸಿ ಒಂದು ಮೆಷಿನ್ ನ ಜೋಡಿಸಿ ಆಯಿಲ್ ತೆಗಿಯುವಂತದ್ದು. ಖಂಡಿತ ಸರ್. ಇದು ನಿಮ್ಗೆ ಏನಂತಂದ್ರೆ ಇವಾಗ ಮರದ ಗಾಣ ಎತ್ಗಳು ಒಂದು ನಿಮಿಷಕ್ಕೆ ಇವಾಗ 12-13 ರೌಂಡ್ ಹೊಡಿಯುತ್ತೆ ಅಂತ ಅಂದ್ರೆ ಈ ಮಿಷಿನ್ ನಿಮ್ಗೆ ಮ್ಯಾಕ್ಸಿಮಮ್ 15-16 ರೌಂಡ್ ಹೊಡಿಯುತ್ತೆ. ಅಂದ್ರೆ ಅಷ್ಟೇ ಸ್ಪೀಡ್ ನಲ್ಲಿ ಓಡೋದು ಇದು. ತುಂಬಾ ಸ್ಪೀಡ್ ಆಗಿ ಓಡುತ್ತೆ, ಬಿಸಿ ಮಾಡುತ್ತೆ ಅನ್ನೋದೇ ಏನು ಇರಲ್ಲ. ಕೋಲ್ಡ್ ಪ್ರೆಸ್ ಅಂತ ಅಂದ್ರೆ ಏನಂದ್ರೆ ಬೀಜಗಳನ್ನ ಬಿಸಿ ಮಾಡ್ದಂಗೆ ಉರಿದಂಗೆ ಹಾಕಿ ಎಣ್ಣೆ ತೆಗೆದನ್ನ ಕೋಲ್ಡ್ ಪ್ರೆಸ್ ಅಂತೀವಿ. ಈ ಕೋಲ್ಡ್ ಪ್ರೆಸ್ ಅಲ್ಲೂ ಮೂರು ವಿಧ ಏನಂತ ಅಂದ್ರೆ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಮರದ ಗಾಣ. ಅಂದ್ರೆ ಮರದ ಗಾಣದಲ್ಲಿ ಉಪಯೋಗಿಸ್ಕೊಂಡು ಎಣ್ಣೆ ತೆಗೆಯುವಂಥದ್ದು ನಿಮ್ಗೆ ಥಿಕ್ ಆಗಿರುತ್ತೆ ಎಣ್ಣೆ, ಅಂದ್ರೆ ಗಟ್ಟಿಯಾಗಿರುತ್ತೆ, 100% ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಮತ್ತೆ ನಮ್ಗೆ ಏನ್ ಬೇಕು ನಮ್ ದೇಹಕ್ಕೆ ಎಣ್ಣೆ ತಿಂದ್ರೆ ಏನ್ ಸಿಗುತ್ತೆ ಅದಷ್ಟು ಖನಿಜಗಳು, ವಿಟಮಿನ್ಸ್, ಪ್ರೋಟೀನ್ಸ್ ಇದರಲ್ಲಿ ಉಳ್ಕೊಳ್ಳುತ್ತೆ. ಬನ್ನಿ ಮಾಡೋದನ್ನ ತೋರಿಸ್ಕೊಡ್ತೀನಿ ಸರ್. ಈಗ ಸರ್ ಯಾವ್ದು ಫಸ್ಟ್ ನಿಮ್ಗೆ? ಕಡಲೆ ಬೀಜ ಮಾಡೋದನ್ನ ತೋರಿಸ್ಕೊಡ್ತೀನಿ. ಕಡಲೆ ಬೀಜ, ಸೊ ನಮ್ ಕಡೆ ಶೇಂಗಾ ಅಂತ, ಶೇಂಗಾ ಅಂತ ಕಡೆ ಕಡಲೆ ಅಂತಾರೆ ಸರ್. ಹೌದು, ಸೂಪರ್ ಸರ್. ಎಲ್ಲ ನೀಟ್ ಆಗಿ ಇದ್ ಮಾಡ್ಕೊಳ್ತೀವಿ, ಕ್ಲೀನ್ ಮಾಡ್ಕೊಂಡು. ಇವಾಗ ಇದೇನಂದ್ರೆ 15 kg ತಗೊಂಡಿದೀವಿ. ಇದ್ರಲ್ಲಿ ನಾವು ಇವಾಗ ಕಪ್ಪು ಬೀಜಗಳು, ಕೊಳ್ತಿರೋ ಬೀಜಗಳೆಲ್ಲ ತೆಗೆದು ಎಲ್ಲ ಒಂದು ಸ್ವಚ್ಛ ಮಾಡಿ ತಗೊಂಡಿದೀವಿ. ಇವಾಗ ಇಲ್ಲಿ 15 kg ಹಾಕೋತಾ ಇದೀವಿ ಮಿಷಿನಿಗೆ. ಓಕೆ ಸರ್. ಬೀಜ ದಪ್ಪದಾಗಿ ಚೆನ್ನಾಗಿ ಇರ್ಬೇಕು ನೋಡಿ. ಇವಾಗ ಇದನ್ನ ಮಾಯಿಶ್ಚರ್ ಚೆಕ್ ಮಾಡ್ಕೊಂಡಿರ್ತೀವಿ. ಇದ್ರ ಮಾಯಿಶ್ಚರ್ ಬಂದು ಇವಾಗ 6.2 ಅಂತ ಇದೆ. ಈ ಮಾಯಿಶ್ಚರ್ ಅಂತ ಏನಂದ್ರೆ ಇದ್ರಲ್ಲಿ ಎಷ್ಟು ತೇವಾಂಶ ಇದೆ ಅಂತ, ಅದು ಎಣ್ಣೆ ತೆಗಿಲಿಕ್ಕೆ ಮುಖ್ಯವಾಗಿ ಬೇಕಾಗಿರುವಂತದ್ದು. ಈ ತೇವಾಂಶ ಜಾಸ್ತಿ ಇದ್ರು ಎಣ್ಣೆ ಚೆನ್ನಾಗಿರಲ್ಲ, ತುಂಬಾ ಕಮ್ಮಿ ಇದ್ರೂ ಎಣ್ಣೆ ಬರಲ್ಲ. ಇದ್ರ ತೇವಾಂಶ ಚೆಕ್ ಮಾಡ್ಕೊಂಡು ನಾವ್ ಇವಾಗ ಮೆಷಿನ್ ಆನ್ ಮಾಡ್ತಾ ಇದೀವಿ. ಮಾಯಿಶ್ಚರ್ ಮೀಟರ್ ಅಲ್ಲಿ ಮಾಯಿಶ್ಚರ್ ಚೆಕ್ ಮಾಡಿರೋ ಪ್ರಕಾರ ಇವಾಗ ಇದಕ್ಕೆ ಪ್ರತಿ ಕೆಜಿಗೆ ಒಂದ್ 40-60 ml ಅಷ್ಟು ನೀರ್ ಬೇಕಾಗುತ್ತೆ. ಆ ನೀರ್ನ ನಿಧಾನವಾಗಿ ಹಾಕೊಂತ, ನೀರ್ ನಿಧಾನವಾಗಿ ಹಾಕ್ಬೇಕು. ಅಂದ್ರೆ ಒಂದೇ ಸಲ ಹಾಕ್ಬಾರ್ದು, ನಿಧಾನವಾಗಿ ಹಾಕೊಂಡು ಹೋಗ್ಬೇಕು. ಫಸ್ಟ್ ಎಣ್ಣೆ ಬರ್ಲಿಕ್ಕೆ ಒಂದ್ 4-5 ನಿಮಿಷಗಳ ಕಾಲ ತಗೊಳುತ್ತೆ. ಓಕೆ ಸರ್, ಆತರ. ಹಾ, ಒಂದ್ 4-5 ನಿಮಿಷಗಳ ಕಾಲ ತಗೊಳುತ್ತಾ 45-50 ನಿಮಿಷ ಮಾತ್ರ ಹರಿತೀವಿ ನಾವು. ಖಂಡಿತ. ಅಂದ್ರೆ 35-40% ಎಣ್ಣೆ ಮಾತ್ರ ತೆಗಿತೀವಿ ನಾವು ಇದ್ರಲ್ಲಿ. ಓಕೆ ಸರ್. ಇದ್ರಲ್ಲಿ ಏನ್ ಎಣ್ಣೆ ಬರುತ್ತೆ, 35-40 ನಿಮಿಷದವರೆಗೂ ಏನ್ ಎಣ್ಣೆ ಬರುತ್ತೆ. ಓಕೆ ಸರ್. ಈ ಎಣ್ಣೆನ ನಾವು ಫಿಲ್ಟರ್ ಮಾಡೋದಿಲ್ಲ,
ಫಿಲ್ಟರ್ ಮಾಡಲ್ಲ ಸರ್ ಫಿಲ್ಟರ್ ಮಾಡಲ್ಲ ಈ ಎಣ್ಣೆ ಏನು ಬರುತ್ತೆ ಆಚೆಗಡೆ ಬಂದಿದ್ದ ಎಣ್ಣೆನ ಫುಡ್ ಗ್ರೇಡ್ ಕಂಟೇನರ್ ಗಳಲ್ಲಿ ಓಕೆ ಸ್ಟೋರ್ ಮಾಡ್ತೀವಿ ಇದರಲ್ಲ ಸ್ಟೋರ್ ಮಾಡ್ತೀರ ಸರ್ ಹೌದು ಇದರಲ್ಲಿ ಸ್ಟೋರ್ ಮಾಡಿ ಇಟ್ಬಿಡ್ತೀವಿ ಓಕೆ ಸರ್ ಓಕೆ 48 ಗಂಟೆಯಿಂದ 60 ಗಂಟೆ ವರೆಗೂ ಕಾಲದವರೆಗೂನು ಓಕೆ ನೋಡಿ ಸ್ಟೋರ್ ಮಾಡಿ ಇಟ್ಟಿದೀವಿ ಅಂದ್ರೆ ಸ್ಟಾರ್ಟಿಂಗ್ ನೀವು ಒಮ್ಮೆ ಪ್ಯಾಕಿಂಗ್ ಮಾಡಲ್ಲ ಸರ್ ಮೊದಲು ಸ್ಟೋರ್ ಮಾಡಬೇಕಾ ಫಸ್ಟ್ ಸ್ಟೋರ್ ಮಾಡಬೇಕು ಫಿಲ್ಟರ್ ಮಾಡದೇ ಇರೋದ್ರಿಂದ ಸ್ಟೋರ್ ಮಾಡಿದ್ರೆ ಓಕೆ ಗ್ರಾವಿಟೇಷನಲ್ ಸೆಟ್ಲಿಂಗ್ ಅಂತ ಹೇಳ್ತೀವಿ ಹೌದು ಅಂದ್ರೆ ಗುರುತ್ವಾಕರ್ಷಣ ಸೆಟ್ಲಿಂಗ್ ಅಂತ ಅದರಲ್ಲಿ ನಿಮಗೆ ಗಟ್ಟಿ ಅಂಶ ಏನಿರುತ್ತೆ ಅಂದ್ರೆ ಇದರಲ್ಲಿ ಬರುವಂತ ಗಟ್ಟಿ ಅಂಶ ಅದು ಕೆಳಗಡೆ ಹೋಗಿ ಕೂತ್ಕೊಳ್ಳುತ್ತೆ ಮೇಲ್ಗಡೆ ತಿಳಿಯಾದ ಎಣ್ಣೆನ ಇದು ಡೈರೆಕ್ಟ್ ಆಗಿ ಬಾಟಲ್ ಗೆ ಪ್ಯಾಕ್ ಮಾಡಿ ಕಳಿಸ್ಕೊಡ್ತೀವಿ ನೋಡಿ ಇವಾಗ ಇದು ಸನ್ಫ್ಲವರ್ ಸೂರ್ಯಕಾಂತಿ ಎಣ್ಣೆ ಕುಸುಬೆ ಎಣ್ಣೆ ಕುಸುಬೆ ಎಣ್ಣೆ ಸರ್ ಕುಸುಬೆ ಎಣ್ಣೆ ಅಂದ್ರೆ ಒಟ್ಟಿಗೆ ಎಲ್ಲ ಮಾಡಿ ಇಟ್ಕೊಳ್ಳಲ್ಲ ಹೆಂಗೆ ನಮ್ಗೆ ತಿಂಗಳಿಗೆ ಆ ವಾರಕ್ಕೆ ಎಷ್ಟಿರುತ್ತೆ ಯಾತ್ರ ಸೇಲ್ ಆಗುತ್ತೆ ಅಷ್ಟು ಮಾತ್ರ ಫ್ರೆಶ್ ಆಗಿ ಮಾಡ್ಕೊಂಡು ಗ್ರಾಹಕರಿಗೆ ತಲುಪಿಸಬೇಕು ನಿಮ್ಗೆ ಯಾವುದೇ ರೀತಿಯಾದ ಬೀಜ ನಾವು 7-8 ತರ ಏನ್ ಬೀಜಗಳು ತೆಗೆದು ಎಣ್ಣೆ ಮಾಡ್ತೀವಿ ಎಲ್ಲದಕ್ಕೂ ಹಿಂಗೆ ಇರುತ್ತೆ ಯಾವ ಎಣ್ಣೆನು ನಿಮ್ಗೆ ಫಿಲ್ಟರ್ ಆಗಲ್ಲ ಫಿಲ್ಟರ್ ಮಾಡೋದಿಲ್ಲ ಸೋಸೋದಿಲ್ಲ ಏನಿಲ್ಲ ಎಲ್ಲಾನು ಗ್ರಾವಿಟೇಷನಲ್ ಸೆಟ್ಲಿಂಗ್ ಅಂತಾನೆ ಮಾಡಿ ಅದರಿಂದ ಮಾಡಿದಾಗ ನಿಮಗೆ ಪ್ಯೂರ್ ಏನ್ ಕಡಲೆಕಾಯಿ ಎಣ್ಣೆ ಪ್ಯೂರ್ 100% ಇರಬೇಕು ಅಷ್ಟು ಬರುತ್ತೆ ನಿಮಗೆ ಸರ್ ಈಗ ಜನರಿಗೆ ಆರೋಗ್ಯ ದೃಷ್ಟಿಯಿಂದ ಏನೇನಿದೆ ನಿಮ್ಮ ಹತ್ರ ಇರುವಂತ ಎಲ್ಲಾನು ತಿಳಿಸ್ಕೊಟ್ಟಿದ್ದಾರೆ ಸರ್ ಆಯಿಲ್ಗಳ ಬಗ್ಗೆ ಸರ್ ಈಗ ರೇಟ್ ಆಮೇಲೆ ಯಾವ ತರ ಕಳಿಸ್ಕೊಡ್ತೀರಿ ಸೊ ಕರ್ನಾಟಕ ಅಷ್ಟೆಲ್ಲ ಓವರ್ಆಲ್ ಇಂಡಿಯಾ ಅಂತ ಹೇಳಿದ್ರಿ ಸೊ ಫಟಾಫಟ ರೇಟ್ ಬಗ್ಗೆ ತಿಳಿಸ್ಕೊಡಿ ಸರ್ ಈಗ ಶೇಂಗಾ ಎಣ್ಣೆ ಬಂದು ಲೀಟರ್ಗೆ 370 ರೂಪಾಯಿ ಇದೆ ಓಕೆ ಸೂರ್ಯಕಾಂತಿ ಕುಸುಬೆ ಮತ್ತೆ ಕೊಬ್ಬರಿ ಎಣ್ಣೆ ಬಂದು 480 ರೂಪಾಯಿ ಲೀಟರ್ಗೆ ಇದೆ ಎಳ್ಳೆಣ್ಣೆ ಬಂದು 520 ರೂಪಾಯಿ ಬಿಳಿ ಎಳ್ಳೆಣ್ಣೆ ಅಡುಗೆಗೂ ಯೂಸ್ ಮಾಡೋದು 620 ರೂಪಾಯಿ ಉಚ್ಚೆಳ್ಳೆಣ್ಣೆ 720 ಇದೆ ಮತ್ತೆ ನಿಮಗೆ ಈ ಕ್ಯಾಸ್ಟರ್ ಆಯಿಲು ಬಂದು 360 ರೂಪಾಯಿ ಲೀಟ್ರಿಗಿದೆ ಬಾದಾಮಿ ಎಣ್ಣೆ 100 ml 400 ರೂಪಾಯಿ ಇದೆ ತುಪ್ಪ ಬಂದು ನಿಮಗೆ 1/2 ಲೀಟ್ರು 1/2 ಲೀಟ್ರು ಪ್ಯಾಕಿಂಗ್ ಸಿಗುತ್ತೆ 1/2 ಲೀಟ್ರಿಗೆ 450 ರೂಪಾಯಿ 1/2 ಲೀಟ್ರಿಗೆ 900 ರೂಪಾಯಿ ಆಗುತ್ತೆ ಬೆಲ್ಲ ಸಿಗುತ್ತೆ ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರು ಸಿಗುತ್ತೆ ಕಾಫಿ ಟೀಗೆ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು 150 ರೂಪಾಯಿ ಕೆಜಿಗಿದೆ ಮತ್ತು ಪಿಂಕ್ ಸಾಲ್ಟ್ ಅಂತ ಸಿಗುತ್ತೆ ಇದರಲ್ಲಿ ಲೋ ಸೋಡಿಯಂ ಇರುತ್ತೆ ಆ ಹಾರ್ಟಿಗೆ ಪ್ರೆಷರ್ ಎಲ್ಲ ಮಾಡೋದಿಲ್ಲ ಅದು ನಿಮಗೆ 100 ರೂಪಾಯಿ ಕೆಜಿಗೆ ಸಿಗುತ್ತೆ ಜವೆ ಗೋಧಿ ಹಿಟ್ಟು ಬಂದು ನಿಮಗೆ 150 ರೂಪಾಯಿಗೆ ಸಿಗುತ್ತೆ ನೀವು ಇಲ್ಲೇ ಬಂದು ನೋಡಿ ತಗೊಂಡು ಹೋದ್ರೆ ನಮಗೆ ಹೆಚ್ಚಿನ ಖುಷಿ ನೀವು ಬಂದು ಬೀಜ ನೋಡಿ ಇಲ್ಲಿ ನಾವು ಆಯಿಲ್ ತೆಗೆಯೋದು ನೋಡಿ ಪ್ರೊಸೆಸಿಂಗ್ ನೋಡಿ ನಮಗೂ ಏನಾದರೂ ತಿಳಿ ಹೇಳಿ ಅಥವಾ ನೀವು ಖುಷಿ ಪಟ್ಟು ಹೆಂಗೆ ಮಾಡ್ತೀವೆಲ್ಲ ನೋಡಿ ತಗೊಂಡೋದ್ರೆ ನಮಗೆ ಭಾಳ ಖುಷಿ ನಮ್ಮ ಅಡ್ರೆಸ್ ಬಂದು ರಾಜಾಜಿನಗರ 6ನೇ ಬ್ಲಾಕು ಸರ್ಕಲ್ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ರೋಡು 6 ಬ್ಲಾಕ್ ಸರ್ಕಲ್ನಲ್ಲೇ ಇದೆ ನಿಸರ್ಗ ಫುಡ್ಸ್ ಆ್ಯಂಡ್ ಬ್ರಿವರೇಜಸ್ ಅಂತ ಇಲ್ಲಿಗೆ ಬಂದು ನೀವು ನೋಡಿ ತೊಗೊಂಡು ಹೋಗ್ಬೋದು ಆಗಲ್ಲ ಅಂತ ಅಂದರೆ ನನ್ನ ನಂಬರ್ 9901980284ಗೆ ಕಾಲ್ ಮಾಡಿ ಕೂಡ ನಿಮ್ಮ ಅಡ್ರೆಸ್ಸು ಎಲ್ಲ ಕೊಟ್ಟರೆ ಕಳಿಸ್ಕೊಡ್ತೀವಿ ಅಥವಾ ವಾಟ್ಸಪ್ ಮುಖಾಂತರ ನಮಗೆ ಮೆಸೇಜ್ ಕಳಿಸಿದ್ರು ಕಳಿಸ್ತೀವಿ ಅಥವಾ ನೀವು ನಮ್ಮದು ವೆಬ್ಸೈಟಿಗೆ ಹೋಗಿ www.nisargaoil.com ಅಂತ ಹೋಗಿ ಅಲ್ಲೂ ಕೂಡ ವೆಬ್ಸೈಟ್ ಮುಖಾಂತರನೂ ತೊಗೋಬೋದು ವೆಬ್ಸೈಟಲ್ಲಿ ಫಸ್ಟ್ ಟೈಮ್ ತೊಗೊಳ್ಳೋರಿಗೆ 5% ಡಿಸ್ಕೌಂಟ್ ಅಂತ ಕೂಡ ಕೊಟ್ಟಿದ್ದೀವಿ ಅಥವಾ ನೀವು ಅಮೆಝಾನಲ್ಲಿ ಕೂಡ ಹೋಗಿ ನಿಸರ್ಗ ಫುಡ್ಸ್ ಆ್ಯಂಡ್ ಬ್ರಿವರೇಜಸ್ ಅಂತ ಅಂದರೆ ನಮ್ಮ ಎಲ್ಲ ವಿಧವಾದ ಎಣ್ಣೆ ಪದಾರ್ಥಗಳನ್ನು ಅಮೆಝಾನಲ್ಲಿ ಕೂಡ ಸಿಗುತ್ತೆ ಕೆಲವೇ ದಿನಗಳಲ್ಲಿ ನಾವು ಫ್ಲಿಪ್ಕಾರ್ಟಲ್ಲಿ ಕೂಡ ಬರ್ತಾ ಇದ್ದೀವಿ ಫ್ಲಿಪ್ಕಾರ್ಟಲ್ಲಿ ಕೂಡ ಬರ್ತೀವಿ ನೀವು ಎಲ್ಲೋ ಕೂತ್ಕೊಂಡಿದ್ದೀರಿ ನಾನು ಹೆಂಗಪ್ಪ ತರಿಸ್ಕೊಳ್ಳೋದು ಅನ್ನೋದೇನಿಲ್ಲ ಎರಡೂ ವಿಧಾನ ಇರುತ್ತೆ ನೀವು ಬಸ್ಸಿಗೆ ಹಾಕಿ ನಾನು ಕಲೆಕ್ಟ್ ಮಾಡ್ಕೋತೀನಿ ಮೇಜರ್ ಸಿಟಿಗಳಲ್ಲಿ ಅಂತಂದರೆ ಹುಬ್ಳಿ ಧಾರವಾಡ ಬೀದರು ಯಾವುದೇ ಸಿಟಿಗಾಗಲಿ SRS ಅಥವಾ ಬಸ್ಸಲ್ಲಿ ಕಳಿಸ್ಕೊಡ್ತೀವಿ ಅಥವಾ ಇಲ್ಲ ನನ್ನ ಮನೆಗೆ ಕಳಿಸ್ಕೊಡಿ ಅಂತ ಅಂದರೆ ಸ್ವಲ್ಪ ಅದು ಒಂದು ಕೆಜಿಗೆ ಒಂದು 50-60 ರೂಪಾಯಿ ಕೆಜಿಗೆ ಬೀಳುತ್ತೆ ನಾವು ಕೊರಿಯರ್ ಮುಖಾಂತರ ನಿಮಗೆ ಆಲ್ ಓವರ್ ಇಂಡಿಯಾ ಬೆಂಗಳೂರು ಒಂದೇ ಅಲ್ಲ ಬೆಂಗಳೂರು ಕರ್ನಾಟಕ ಇಂಡಿಯಾ ಪೂರ್ತಿ ನಾವು ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ ಸೂಪರ್ ಸರ್ ಚೆನ್ನಾಗಿ ಇನ್ಫಾರ್ಮೇಶನ್ ತಿಳಿಸ್ಕೊಟ್ರಿ ಸರ್ ಧನ್ಯವಾದಗಳು